ಮೇಹುಲ್ ಒಂದು ಮದುವೆ ಅಟೆಂಡ್ ಮಾಡಿ ಡೆಲ್ಲಿಯಿಂದ ಮುಂಬೈಗೆ ಬರ್ತಾ ಇದ್ದ. ಈ ಬಾರಿ ಅವನು ಬಸ್ ಒಳಗೆ ವಿಂಡೋ ಸೀಟಲ್ಲಿ ಕೂತಿದ್ದ. ಒಬ್ಬ ಮನುಷ್ಯ ಒಂದು ಮಗುನ ಎತ್ಕೊಂಡು ಬಸ್ ಹತ್ತದ. ಆ ಮಗು ವಯಸ್ಸು ಸುಮಾರು 8 ವರ್ಷ ಮತ್ತೆ ಆ ಮಗು ತುಂಬಾ ಭಯದಲ್ಲಿದ್ಲು. ಆ ಮನುಷ್ಯ ಮಗುವಿನ ಕೈನ ಗಟ್ಟಿಯಾಗಿ ಹಿಡಿದಿದ್ದ. ಹೇಳಿ ಎಲ್ಲಿಗೆ ಟಿಕೆಟ್ ಕೊಡ್ಲಿ, ಅಂಧೇರಿ ಸ್ಟೇಷನ್ ಗಿಂತ ಮುಂಚೆನೆ ಇಳಿಬೇಕು. ಮೇಹುಲ್ ಹಾಗೆ ನೋಡ್ತಾನೆ. ಆ ಮನುಷ್ಯ ಈಗಲೂ ಕೂಡ ಆ ಹುಡುಗಿಯ ಕೈನ ಹಾಗೆ ಗಟ್ಟಿಯಾಗಿ ಹಿಡಿದಿದ್ದ. ಏನೋ ಬಿಟ್ರೆ ಅವಳು ಓಡ್ ಹೋಗ್ತಾಳೆ ಅನ್ನೋ ಹಾಗೆ. ಅಂಧೇರಿ ಸ್ಟೇಷನ್ ಬರೋದಕ್ಕಿಂತ ಮುಂಚೆನೆ ದಟ್ಟ ಕಾಡಿನಲ್ಲಿ ಅವನು ಬಸ್ ಅನ್ನು ನಿಲ್ಲಿಸ್ಕೋತಾನೆ ಮತ್ತೆ ಆ ಮಗುವನ್ನ ಕರ್ಕೊಂಡು ಇಳಿದ್ಬಿಟ್ಟ. ಖಂಡಿತವಾಗ್ಲೂ ಈ ವ್ಯಕ್ತಿ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕಂಡಕ್ಟರ್, ನನ್ನನ್ನು ಸಹ ಇಲ್ಲೇ ಇಳಿಸಿಬಿಡಿ. ಕಾಡಿನೊಳಗೆ ಮೇಹುಲ್ ಹೋಗಿ ನೋಡ್ತಾನೆ. ಆ ಮನುಷ್ಯ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಕೂತಿದ್ದ. ಮಗು ಕೆಳಗಡೆ ಮಲಗಿದ್ಲು. ಅವನು ಕೈಯಲ್ಲಿ ಹಿಡಿದಿದ್ದ ಚಾಕುನ ಅವಳು ಗಂಟ್ಲಿಗೆ ಹಿಡಿತಾ ಇದ್ದ. ಅಷ್ಟರಲ್ಲಿ, ಹೇ ನಿಲ್ಲು, ಏನ್ ಮಾಡ್ತಾ ಇದ್ದೀಯ ನೀನು? ಮೇಹುಲ್ ಮರುಕ್ಷಣಾನೇ ಒಂದು ಕಲ್ಲನ್ನ ತಗೊಂಡು ಆ ಮನುಷ್ಯನ ತಲೆಗೆ ಹೊಡೆದ. ಆ ಮನುಷ್ಯ ತಗ್ಲಿದ್ ಕೂಡ್ಲೆ ಜ್ಞಾನ ತಪ್ಪಿ ಬಿದ್ದು ಹೋಗ್ತಾನೆ. ಮೇಹುಲ್ ಮಗುನ ಅವನ ಜೊತೆ ಕರ್ಕೊಂಡ್ಬಿಟ್ಟ. ಅವಳು ತುಂಬಾನೇ ಭಯ ಪಟ್ಕೊಂಡಿದ್ಲು. ಅವಳ ಕತ್ತಲ್ಲಿ ಒಂದು ಮಾಲೆ ಇತ್ತು. ಅದನ್ನ ತಗಿ ಅಂತ ಅವಳು ಸನ್ನೆ ಮಾಡ್ತಿದ್ಲು. ಮೇಹುಲ್ ಆ ಮಾಲೆನ ತೆಗೆದು ಒಂದ್ ಕಡೆ ಬಿಸಾಡ್ದ. ಏನ್ ಹೆಸರು ಮಗು ನಿಂದು? ತಪ್ಪಿಂಕಿ, ಅವಳು ಅದ್ರಕೊಂಡು ಹೇಳ್ತಾಳೆ. ಮೇಹುಲ್ ಅದಾದ್ಮೇಲೆ ಅವಳನ್ನ ಏನೂ ಕೇಳೋದಿಲ್ಲ ಮತ್ತೆ ಅವಳನ್ನ ಅವನ ಜೊತೆ ಅವರ ಮನೆ ಕರ್ಕೊಂಡು ಹೋದ. ಅರೆ ಮೇಹುಲ್, ಈ ಚೆನ್ನಾಗಿರೋ ಹುಡುಗಿ ನಿನ್ ಜೊತೆ ಯಾರಿದು? ಇವಾಗ್ಲೇ ಹೇಳ್ತೀನಿ ಅದಕ್ಕೆ. ಇಷ್ಟ ಹೇಳಿ ಮೇಹುಲ್ ಮಗುಗೆ ಹೇಳ್ತಾನೆ, ನಿಶಾ ಮತ್ತೆ ರಾಹುಲ್, ಇವಳು ಪಿಂಕಿ, ಇವತ್ತಿಂದ ಇವಳು ಇದೇ ಮನೆಯಲ್ಲಿ ಇಲ್ಲೇ ಇರ್ತಾಳೆ. ಅರೆ ವಾ, ಈಗ ನಾವು ಇಬ್ರೆಲ್ಲ ಮೂರ್ ಜನ ಮಕ್ಕಳಾದ್ವಿ, ಸಖತ್ ಮಜಾ ಬರುತ್ತೆ. ಇಷ್ಟನ್ನ ಹೇಳಿ ಇಬ್ರು ಅವಳನ್ನ ಪ್ಲೇಯಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಮೇಹುಲ್ ಮಾಲ್ತಿ ಬಾಬಿಗೆ ಪಿಂಕಿ ಬಗ್ಗೆ ಹೇಳ್ತಾನೆ. ಅವ್ರಿಗೂ ಕೂಡ ಅವಳ ಮೇಲೆ ದಯೆ ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಅವರ ರೂಮ್ಗೆ ಮಲ್ಗಕ್ ಹೋಗ್ತಾರೆ. ಆಗ ರಾತ್ರಿ 1 ಗಂಟೆ ಸಮಯ ಆಗಿತ್ತು. ಮನೀಷಾ ಬಾಗ್ಲತ್ರ ಯಾರೋ ಬಂದು ತಟ್ಟಿದ್ರು. ಅರೆ ಪಿಂಕಿ, ಇಷ್ಟು ರಾತ್ರಿಯಲ್ಲಿ ನೀನು? ಹೌದು, ನಾನೇ. ನಿನ್ನ ಜೊತೆ ಆಟ ಆಡ್ತೀಯಾ? ಹಾ ಹಾ, ಯಾಕಿಲ್ಲ, ನಾವು ಭೂತ ಭೂತ ಆಟ ಆಡೋಣ್ವಾ? ನಾನು ಭೂತ ಆಗ್ತೀನಿ, ನೀನು ನನ್ನ ನೋಡಿ ಭಯ ಆಗೋಗೆ ಆಕ್ಟಿಂಗ್ ಮಾಡು. ಇದನ್ನ ಕೇಳಿ ಮನೀಷಾ ಖುಷಿ ಪಡ್ತಾಳೆ. ಪಿಂಕಿ ಅವಳ ಕಣ್ಣನ್ನ ಮುಚ್ಕೊಂಡು ಏನೋ ಮಂತ್ರವನ್ನ ಪಠಿಸ್ತಾಳೆ ಮತ್ತೆ ಅವಳು ಕಣ್ಣುಗಳನ್ನ ಬಿಟ್ಟಾಗ ಅವಳ ಕಣ್ಣು ಗುಡ್ಡೆಗಳು ಮಾಯ ಆಗಿದ್ವು. ಬರೀ ಬಿಳಿ ಬಿಳಿ ಬಣ್ಣನೇ ಕಾಣ್ತಾ ಇತ್ತು. ಅವಳು ಅವಳ ಕೈಗಳನ್ನ ಮೇಲೆತ್ತಾಳೆ. ಅವಳ ಉಗುರುಗಳು ತುಂಬಾ ಉದ್ದ ಆಗ್ಬಿಟ್ಟಿರ್ತವೆ. ಅವಳ ಕೈ ಮತ್ತೆ ಕಾಲುಗಳಲ್ಲಿ ಕೂದಲುಗಳು ಬೆಳೆದ್ವು. ನೋಡ್ತಾ ನೋಡ್ತಾನೆ ಅವಳು ಒಂದು ಭಯಾನಕ ದಾನವ ಆಗ್ಬಿಟ್ಲು. ಅವಳು ಮನೀಷಾ ಭುಜದ ಮೇಲೆ ಬಾಯಿಟ್ಟು ಒಂದು ಪೂರ್ತಿ ಮಾಂಸವನ್ನ ಹಾಗೆ ಕಚ್ಕೊಂಡು ತಿನ್ಬಿಟ್ಲು. ಮತ್ತದನ್ನ ಚಪ್ಪರಿಸ್ಕೊಂಡು ತಿನ್ನಕ್ ಶುರು ಮಾಡಿದ್ಲು. ಮನೀಷಾ ಜ್ಞಾನ ತಪ್ಪಿಬಿಟ್ಲು. ದಾನವ ಆಗಿರುವಂತ ಪಿಂಕಿ ಅವಳ ಕಾಲನ್ನ ಹಿಡಿದ್ಲು ಮತ್ತದರ ಮಾಂಸವನ್ನ ಕಿತ್ತು ಕಿತ್ತು ತಿನ್ನಕ್ ಶುರು ಮಾಡಿದ್ಲು. ಇಷ್ಟೊಂದ್ ದಿನ ಆದ್ಮೇಲೆ ಇಷ್ಟು ತಾಜಾ ಮಾಂಸ ತಿನ್ನೋದಕ್ಕೆ ಸಿಕ್ಕಿದೆ, ಮಜಾ ಬಂತು. ಇಷ್ಟನ್ನ ಹೇಳಿ ಅವಳ ದೇಹದ ಮೇಲೆ ಹಸ್ದಿರೋ ಹುಲಿ ಹಾಗೆ ಎಗಿರ್ತಾಳೆ ಮತ್ತೆ ಕೋಣೆಯಲ್ಲಿ 4 ಕಡೆ ರಕ್ತದ ಹನಿಗಳು ಮಾಂಸ ಚೆಲ್ಲಾಪಿಲ್ಲಿ ಆದ್ವು. ರಾತ್ರಿ ಕೆಲವು ಗಂಟೆಗಳು ಹಾಗೆ ಕಳೆದ್ವು. ಆಗ ರಾತ್ರಿ 3 ಗಂಟೆ ಆಗಿತ್ತು. ರಾಹುಲ್ಗೆ ಅರ್ಥ ಆಯ್ತು ಯಾರೋ ಅವನ ಕೆನ್ನೆನ ಸೌರ್ತಾ ಇದ್ರು ಅಂತ. ಇದ್ದಕ್ಕಿದ್ದ ಹಾಗೆ ಅವನ ಕಣ್ಣುಗಳು ತೆರೆದ್ವು. ಅರೆ ಪಿಂಕಿ, ನೀನ್ ಇಷ್ಟ ರಾತ್ರಿಯಲ್ಲಿ ಇಲ್ಲಿ? ಇಷ್ಟು ಜೋರಾಗಿ ಮಾತಾಡ್ಬೇಡ, ನಾನು ಮತ್ತೆ ಮನೀಷಾ ರಾತ್ರಿ ಒಂದು ಒಳ್ಳೆ ಗೇಮ್ ಆಡಕ್ಕೆ ಪ್ಲಾನ್ ಮಾಡಿದೀವಿ, ಅದಕ್ಕೇನೆ ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೆ. ಸರಿ, ಹಾಗಿದ್ರೆ ನಡಿ ಹೋಗೋಣ. ಅರೆ ಈ ಕಡೆ ಎಲ್ಲಿ ಬರ್ತಿದ್ಯಾ? ನಾವು ಮನೆ ಹಿಂದ್ಗಡೆ ಆಟ ಆಡಕ್ಕೆ ಅಂತಾನೆ ಪ್ಲಾನ್ ಮಾಡಿದೀವಿ. ಮನೀಷಾ ಕೂಡ ಅಲ್ಲೇ ಇದ್ದಾಳೆ, ಈಗ ನಿನ್ನ ಜೊತೆ ಬಾ. ಸರಿ ಹಾಗಿದ್ರೆ. ಪಿಂಕಿ ರಾಹುಲ್ನ ಕಿಟಕಿಯ ಮೂಲಕ ಮನೆಯ ಹಿಂಭಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಹಿಂದ್ಗಡೆ ದಟ್ಟವಾದ ಕಾಡಿತ್ತು. ಸ್ವಲ್ಪ ದೂರ ನಡೆದ ಮೇಲೆ ಅವಳು ಇದ್ದಕ್ಕಿದ್ದ ಹಾಗೆ ನಿಂತ್ಲು ಮತ್ತೆ ಕಣ್ ಮುಚ್ಕೊಂಡು ಮಂತ್ರ ಓದಕ್ ಶುರು ಮಾಡಿದ್ಲು. ಏನಾಯ್ತೋ ಪಿಂಕಿ, ನೀನ್ ಯಾಕೆ ನಿಂತ್ಕೊಂಡೆ? ಪಿಂಕಿ ಮತ್ತೆ ಕಣ್ಣನ್ನ ತೆಗಿತಾಳೆ. ಮತ್ತೆ ಅವಳು ದಾನವದ ಅವತಾರದಲ್ಲಿ ಕಾಣಿಸ್ಕೋತಾಳೆ. ಅವಳನ್ನ ನೋಡಿ ರಾಹುಲ್ಗೆ ಫುಲ್ ಭಯ ಆಗುತ್ತೆ. ಪಿಂಕಿ ರಾಹುಲ್ನ ಹೇಗೆ ಅದುಮೆ ಹಿಡ್ಕೊಂಡ್ಲು ಅಂದ್ರೆ ಯಾವುದೋ ಬೆಕ್ಕು ಇಲಿನ ಹಿಡ್ಕೊಂಡ ಹಾಗೆ.
ಮಾರನೇ ದಿನ ಮನೆಯಲ್ಲಿ ನಿಶಬ್ದ ಆವರಿಸ್ಕೊಂಡ್ಬಿಡ್ತು. ಮನೆಯಲ್ಲಿರೋರು ಎಲ್ರೂ ಎರಡು ಮಕ್ಕಳು ಕಾಣೆಯಾಗಿರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು. ಮನೀಷಾ ಕೋಣೆಯಲ್ಲಿ ಅವ್ರಿಗೆ ರಕ್ತ ಮತ್ತೆ ಮಾಂಸದ ತುಂಡುಗಳು ಕಾಣಿಸಿದಾಗ ಅವರು ಇನ್ನೂ ಭಯಭೀತಗೊಳ್ತಾರೆ. ಮಗ್ನೆ ಮೇಹುಲ್, ಬೇಗ ಹೋಗಿ ಓಜಾ ಬಾಬಾನ ಕರ್ಕೊಂಡ್ ಬಾ, ಮನೆಯಲ್ಲಿ ಯಾವ್ದೋ ದೊಡ್ಡ ಸಂಕಟನೆ ಕಾದ್ಕೊಂಡಿದೆ. ಮೇಹುಲ್ ಆಗ್ಲೇ ಮನೆಯಿಂದ ಹೊರಟ. ಮತ್ತೆ ಸಂಜೆ ಆಗ್ತಾ ಇದ್ದ ಹಾಗೆ ಅವನು ಓಜಾ ಬಾಬಾನ ಕರ್ಕೊಂಡ್ ಬಂದ. ಏನು ಹಿಂದಿನ ದಿನ ನಿಮ್ ಮನೆಗೆ ಯಾರಾದ್ರೂ ಹೊಸ ವ್ಯಕ್ತಿ ಬಂದಿದ್ರ? ಎಂತ ವಸ್ತು ಅಂದ್ರೆ ನೀನ್ ಯಾವುದೋ ಜಾಗದಿಂದ ತಗೊಂಡು ಬಂದಿರೋದು, ಅವರು ಅಲ್ಲಿಂದ ಸಿಗುವುದು ಅಸಂಭವ. ಯಾವ ಮಗು? ಅವಳು ಎಲ್ಲಿಂದ ಸಿಕ್ಕಿದ್ಲು ನಿನಗೆ? ಕತ್ತಲ್ಲಿ ಇರು ದ್ರಾಕ್ಷಿ ಮಾಲೆ ಇರೋದ್ರಿಂದ ಅವಳ ಎಲ್ಲಾ ಶಕ್ತಿಗಳು ಬಲಹೀನವಾಗಿರುತ್ತೆ, ಮತ್ತು ಅವಳ ಬಾಯಿಂದ ಸಹ ಯಾವ ಶಬ್ದಗಳು ಹೊರಗೆ ಬರೋದಿಲ್ಲ. ನಾನು ನಿನಗೆ ಈ ಮಾಲೆ ಕೊಡ್ತಾ ಇದ್ದೀನಿ, ಆ ಮಗುವಿನ ಕುತ್ತಿಗೆಗೆ ಹಾಕ್ಬಿಡು. ಇದನ್ನ ಹಾಕಿದ ಮೇಲೆ ಅವಳು ಏನು ಮಾತಾಡಿಲ್ಲ ಅಂತಂದ್ರೆ ನೀನ್ ಅರ್ಥ ಮಾಡ್ಕೊಳ್ಬೇಕು, ಅವಳು ಸಾಧಾರಣವಾದ ಮಗು ಅಲ್ಲ ಅಂತ. ಇದನ್ನ ಕೇಳಿ ಮೇಹುಲ್ ಮಾಲೆ ಇಸ್ಕೊಳ್ತಾನೆ, ಮತ್ತೆ ಪಿಂಕಿಯ ಕೋಣೆ ಕಡೆ ಹೊರಟೋಗ್ತಾನೆ. ಅವನು ಕೋಣೆ ಒಳಗೆ ಹೋಗ್ತಾ ಇದ್ದ ಹಾಗೆ ಅವನ ಕೈಯಲ್ಲಿದ್ದ ಮಾಲೆನ ನೋಡಿ ಪಿಂಕಿ ಭಯ ಪಟ್ಕೊಂಡು ಹಿಂದೆ ಸರಿದ್ಲು. ಇದನ್ನ ನನ್ನಿಂದ ದೂರ ಇಟ್ಕೊಳ್ಳಿ, ನನ್ನ ಹತ್ರ ತಗೊಂಡ್ ಬರ್ಬೇಡಿ ಇದನ್ನ. ಮೇಹುಲ್ ಬೇಗ ಆ ಮಾಲೆಯನ್ನ ಅವಳ ಕತ್ತಿಗೆ ಹಾಕ್ಬಿಟ್ಟ. ಬಿಚ್ಚಿ ಇದನ್ನ, ಬಿಚ್ಚಿ, ಮತ್ತೆ ಸುಮ್ನೆ ಆಗ್ಬಿಟ್ಲು. ಹೇಗೆ ಅಂದ್ರೆ ಮೊದಲನೇ ಬಾರಿ ಮೇಹುಲ್ಗೆ ಸಿಕ್ಕದ್ಲಲ್ಲ ಹಾಗೆ ಪೂರ್ತಿ ಮುಗ್ದಳ ಹಾಗೆ. ಇದು ಮಗು ಅಲ್ಲ, ಒಂದು ರಾಕ್ಷಸ. ಇದರಿಂದನೇ ಇದು ನಿನ್ನ ಮಕ್ಕಳ ಇಬ್ಬರನ್ನು ಸಾಯಿಸಿ ಬಿಟ್ಟಿದೆ. ಮೊದಲು ನೀನು ಅವಳ ಕೈಯನ್ನು ಬಂಧಿಸು. ಅವಳನ್ನ ಎಲ್ಲಿಂದ ಕರ್ಕೊಂಡ್ಬಂದಿದ್ಯೋ ಅಲ್ಲಿಗೆ ಕರ್ಕೊಂಡು ಹೋಗು. ಎಲ್ಲಿ ನೀನು ಅವಳ ಪ್ರಾಣ ಉಳಿಸಿದ್ದೋ ಅಲ್ಲಿ ಅಲ್ಲಿ ಹೋದ್ಮೇಲೆ ಹನುಮಾನ್ ಚಾಲೀಸನ್ನು ಓದುತ್ತಾ ಅವಳ ದೇಹದಿಂದ ಕುತ್ತಿಗೆಯನ್ನು ತುಂಡು ಮಾಡು. ಆಗ್ಲೇ ಅವಳ ಅಂತ್ಯ ಸಾಧ್ಯ. ಪಿಂಕಿ ಮೇಹುಲ್ನ ಈಗ್ಲೂ ಒಂಥರ ಕಣ್ಣಿನಿಂದ ಹಾಗೆ ನೋಡ್ತಿದ್ಲು. ಆದ್ರೆ ಅವನು ಅವನ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡ. ಅವನು ಅವಳನ್ನ ಜೊತೆ ಕರ್ಕೊಂಡು ಮನೆಯಿಂದ ಹೊರಟ. ನಾಲ್ಕು ಕಡೆ ದಟ್ಟವಾದ ಕಾಡಿತ್ತು. ಮೇಹುಲ್ ಪಿಂಕಿ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಮತ್ತೆ ಅವನ ಹೆಜ್ಜೆ ಆ ಆಲದ ಮರದ ಕಡೆಗೆ ಹೊರಟ್ತು. ಮರದ ಹತ್ರ ಹೋಗಿ ಪಿಂಕಿನ ನೆಲದ ಮೇಲೆ ಮಲಗಿಸ್ತಾನೆ. ಪಿಂಕಿ ಅವಳ ಅರ್ಧ ತಾಕತ್ತನ್ನ ಕಳ್ಕೊಂಡ್ಬಿಟ್ಟಿದ್ಲು. ಅವಳು ಮುಗ್ಧ ಮುಖವನ್ನ ಮಾಡ್ಕೊಂಡು ಮೇಹುಲ್ನೇ ನೋಡ್ತಾ ಇದ್ಲು. ಮೇಹುಲ್ ಹನುಮಾನ್ ಚಾಲೀಸವನ್ನ ಓದಕ್ಕೆ ಶುರು ಮಾಡ್ದ. ಮತ್ತೆ ಅವನ ಎಮೋಷನ್ಸ್ ನ ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಚಾಕುನ ಅವಳ ಕತ್ತಿನ ಕಡೆಗೆ ತಗೊಂಡು ಹೋದ. ಅವನು ಚಾಕುವಲ್ಲಿ ಅವಳ ಕತ್ತತ್ರ ಇರೋ ಮಾಲೆನ ಇನ್ನೇನು ಮುಟ್ಟಕ್ ಹೋಗ್ತಿದ್ದ. ಅಷ್ಟರಲ್ಲೇ ನಿಲ್ಲು, ಅದೇನ್ ಮಾಡ್ತಾ ಇದ್ಯಾ? ಆಗ ಒಬ್ಬ ಮನುಷ್ಯ ಅಲ್ಲಿಗೆ ಬಂದ. ಅವನು ಮೇಹುಲ್ಗೆ ಒಂದು ಕಲ್ ತಗೊಂಡು ಹೊಡ್ದ. ಮೇಹುಲ್ ಅಲ್ಲೇ ನೆಲದಲ್ಲಿ ಬಿದ್ದು ಹೋಗ್ತಾನೆ. ಮೇಹುಲ್ ಈ ರೀತಿ ಬಿದ್ದಿದ್ರಿಂದ ಪಿಂಕಿ ಕತ್ತು ಕಟ್ ಆಗೋದ್ರಿಂದ ಉಳ್ಕೋತು. ಆದ್ರೆ ಅವಳ ಕತ್ತಲ್ಲಿದ್ದ ಮಾಲೆ ಕಟ್ ಆಗಿತ್ತು. ಒಂದು ಮಗುನ ಸಾಯಿಸೋದ್ರಿಂದ ನಿಂಗೇನು ಸಿಗುತ್ತೆ ಹೇಳು. ಅವನು ಅವನನ್ನ ಕೊಲ್ಲದಕ್ಕೆ ಅಂತ ಮುಂದೆ ಬರ್ತಿದ್ದ. ಅಷ್ಟರಲ್ಲಿ ಪಿಂಕಿ ನಿಂತ್ಕೊಂಡು ಮಂತ್ರವನ್ನ ಪಠಿಸಕ್ ಶುರು ಮಾಡ್ತಾಳೆ. ಮೇಹುಲ್ ಮತ್ತೆ ಆ ಮನುಷ್ಯ ಅವಳನ್ನೇ ನೋಡಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಅವಳು ಒಂದು ಭಯಾನಕ ದಾನವರ ರೀತಿ ಬಂದ್ಲು. ದಾನವ ರೂಪದಲ್ಲಿದ್ದ ಪಿಂಕಿ ಇಬ್ರನ್ನು ಚೆನ್ನಾಗಿ ಇಟ್ಕೊಂಡು ಓಡಿದು ಸಾಯಿಸಿ ಅವರ ಮಾಂಸವನ್ನ ಚಪ್ಪರಿಸಿ ಚಪ್ಪರಿಸಿ ತಿಂತಾ ಇದ್ಲು. ಇಷ್ಟೊಂದು ತಾಜಾ ಮಾಂಸ ತಿಂದು ತುಂಬಾ ಮಜಾ ಬರ್ತಾ ಇದೆ. ಚಂದನ್ಪುರ ಹಳ್ಳಿ ಮನೆಯಲ್ಲಿ ಮದುವೆಯ ಸಂಭ್ರಮ ಇತ್ತು. ಮತ್ತೆ ವಧು ತನ್ನ ಕೋಣೆನಲ್ಲಿ ಮುಖ ಮುಚ್ಚಿಕೊಂಡು ಕೂತಿದ್ಲು. ವಧು ಬರೋದಕ್ಕೋಸ್ಕರ ಕಾಯ್ತಾ ಇದ್ಲು. ಹುಡುಗನ ತಾಯಿ ಒಂದು ಕತ್ತಲ ಕೋಣೆನಲ್ಲಿ ಕರಿ ಬಟ್ಟೆನ ಹಾಕೊಂಡು ಒಂದು ಕಡೆ ಕೂತಿದ್ಲು. ಮತ್ತೆ ಕೆಲವು ಮಂತ್ರಗಳನ್ನ ಹೇಳ್ತಾ ಇದ್ಲು. ಬ್ರಹ್ಮ ರಾಕ್ಷಸ ಬಾ, ಹುಡುಗಿ ತಯಾರಾಗಿದ್ದಾಳೆ ಬಾ. ಅದೇ ಸಮಯಕ್ಕೆ ಹುಡುಗಿ ಕೋಣೆ ಬಾಗ್ಲು ಓಪನ್ ಆಗತ್ತೆ. ಯಾರೋ ಒಳಗ್ ಬರ್ತಿರೋ ಅಂತ ಹೆಜ್ಜೆಗಳು ಕಾಣಿಸತ್ತೆ. ನನ್ನ ಪ್ರೀತಿಯ ಮದುಮಗಳೇ, ಹೇಗಿದ್ಯಾ? ಹಾಗ ಹೇಳ್ತಾ ತಲೆ ಮೇಲಿದ್ದಂತ ಸರ್ಕನ್ನ ಎತ್ತಿ ನೋಡ್ತಾನೆ. ಅವಳು ಅವನನ್ನ ನೋಡ್ತಿದ್ದ ಹಾಗೆ ಅವಳು ಭಯಕ್ಕೆ ಜೋರ ಕೂಗೋದಕ್ಕೆ ಶುರು ಮಾಡ್ತಾಳೆ. ಅವನ ಕೈ ಬೆರಳಲ್ಲಿ ದೊಡ್ಡ ದೊಡ್ಡ ಉಗುರುಗಳಿದ್ವು. ಮತ್ತೆ ಮುಖ ಕೂಡ ಕರಡಿ ತರ ಭಯಂಕರವಾಗಿತ್ತು. ಎರಡು ಚೂಪಾದ ಹಲ್ಲುಗಳು ಬಾಯಿಂದ ಹೊರಗ್ ಬಂದಿರೋದು ಕಾಣಿಸ್ತಾ ಇತ್ತು. ಅವನು ಜೋರ್ ಜೋರಾಗಿ ನಗ್ತಾ ಆ ಹೆಣ್ಣಿನ ಮೇಲೆ ಬೀಳ್ತಾನೆ.
ಹುಡುಗಿ ಕಿರ್ಚು ಅಂತ ಶಬ್ದ ರೂಮಿಂದ ಹೊರಗಡೆ ಕೇಳಿಸತ್ತೆ. ಆಮೇಲೆ ಎಲ್ಲಾನು ಶಾಂತ ಆಗೋಗತ್ತೆ. ನನಗನ್ಸತ್ತೆ ಬ್ರಹ್ಮ ರಾಕ್ಷಸನ್ಗೆ ಹುಡುಗಿ ತುಂಬಾ ಇಷ್ಟ ಆದ್ಲು ಅಂತ. ನತಾಶಾ ರಿತೇಶ್ನ ಮದ್ವೆ ಮಾಡ್ಕೊಂಡು ಮೊದಲನೇ ಸಲ ಮನೆಗೆ ಬಂದಿದ್ಲು. ಅವರಿಬ್ರು ಮನೆಯಿಂದ ಹೊರಗಡೆ ನಿಂತಿದ್ರು. ಮನೆನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಬಾ ನತಾಶಾ, ನಿನ್ನ ಹೊಸ ಮನೆಗೆ ಬಂದು ಸಂತೋಷವನ್ನ ಹಂಚು. ಅದೇ ಸಮಯಕ್ಕೆ ಡೋರ್ ಓಪನ್ ಆಗತ್ತೆ, ಮತ್ತೆ ಎದುರುಗಡೆ ಮಾಧವಿ ನಿಂತಿರೋದು ಕಾಣಿಸತ್ತೆ. ಬಾಮ್ಮ, ಒಳಗೆ ಈ ಕಲ್ಶನ ಕಾಲಲ್ಲಿ ಒದ್ದು ಬಾ, ಮತ್ತೆ ಗೃಹ ಪ್ರವೇಶದ ಶಾಸ್ತ್ರ ಪೂರ್ತಿ ಮಾಡು. ಅದನ್ನ ಕೇಳಿ ನತಾಶಾ ಕಾಲಲ್ಲಿ ಸೇರನ್ನ ಒದ್ದು ಮನೆ ಒಳಗಡೆ ಕಾಲಿಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ನತಾಶಾ ಮತ್ತೆ ರಿತೇಶ್ ಇಬ್ರು ತಮ್ಮ ರೂಮಲ್ಲಿ ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ರಿತೇಶ್, ನನ್ಗಂತೂ ನಂಬಿಕೆನೆ ಬರ್ತಾ ಇಲ್ಲ, ನಮ್ ಮದ್ವೆ ಆಗಿದೆ, ನಾವು ನಮ್ ಮನೆಗೆ ಸಂಸಾರ ಮಾಡಕ್ ಬಂದಿದೀವಿ ಅಂತ. ಎಲ್ಲ ಎಷ್ಟ್ ಬೇಗ ಆಗೋಯ್ತಲ್ವಾ? ಒಳ್ಳೇದೇ ಆಯ್ತಲ್ವಾ ಚಿನ್ನು, ಹೇಗಿದ್ರು ಇಷ್ಟ ಆಯ್ತು ಅಂದ್ಮೇಲೆ ಮದ್ವೆ ಆಗದೆ ಒಳ್ಳೇದನ್ಸುತ್ತೆ. ಹಾಗ್ ಹೇಳಿ ಇಬ್ರು ಒಬ್ರನ್ನ ಒಬ್ರು ನೋಡಿ ನಗೋದಕ್ ಶುರು ಮಾಡ್ತಾರೆ. ಓಂ ಬ್ರಹ್ಮದೇವಾಯ ನಮಃ. ನತಾಶಾಗೆ ಮಂತ್ರ ಹೇಳ್ತಾರೋ ಅಂತ ಶಬ್ದ ಕೇಳ್ಸತ್ತೆ. ಆ ಧ್ವನಿ ಮಾಧ್ವಿದು ಅಂತ ಅನ್ಸತ್ತೆ. ರಿತೇಶ್, ಇಷ್ಟೊಂದ್ ರಾತ್ರಿನಲ್ಲಿ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರಾ? ಆದ್ರೆ ನನಗಂತೂ ಯಾವ್ದೇ ಸೌಂಡ್ ಬರ್ತಾ ಇಲ್ಲ. ನತಾಶಾ ಅವನ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ರಿತೇಶ್ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಮತ್ತೆ ತಮಾಷೆ ಮಾಡ್ತಾ ಕೈ ಚಾಚಿ ಲ್ಯಾಂಪ್ ಅನ್ನ ಆಫ್ ಮಾಡ್ಬಿಡ್ತಾನೆ. ಮದ್ವೆ ಆಗಿ ಸ್ವಲ್ಪ ದಿನದ ನಂತರ ರಿತೇಶ್ ಮನೆಗೆ ಬರೋದಿಕ್ಕೆ ಒಂದಿನ ತಡ ಆಗತ್ತೆ. ರಾತ್ರಿ 11 ಗಂಟೆ ಆಗಿತ್ತು, ಆದ್ರೆ ರಿತೇಶ್ ಇನ್ನೂ ಕೂಡ ಬಂದಿರ್ಲಿಲ್ಲ. ಅತ್ತೆ, ರಿತೇಶ್ ಇನ್ನೂ ಕೂಡ ಮನೆಗೆ ಬಂದಿಲ್ಲ, ಅವ್ರಿಗೆ ಕಾಲ್ ಕೂಡ ಹೋಗ್ತಾ ಇಲ್ಲ. ಅವ್ರು ಎಲ್ಲಿರ್ಬಹುದು ಅತ್ತೆ? ಇವಾಗ ನನ್ಗೆ ಭಯ ಆಗ್ತಾ ಇದೆ. ಯಾಕೋ ಬರ್ತಾನೆ, ನೀನು ನಿನ್ ರೂಮ್ ಒಳಗಡೆ ಹೋಗು. ನತಾಶಾ ರೂಮಲ್ ಕೂತ್ಕೊಂಡು ಗಂಡಂಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಆಗ ಯಾರೋ ಬಾಗಿಲು ತೆಗ್ದಾಗತ್ತೆ, ಮತ್ತೆ ಒಳಗಡೆ ಬರೋ ಅಂತ ಹೆಜ್ಜೆ ಶಬ್ದ ಕೂಡ ಕೇಳಿಸತ್ತೆ. ಬಂದ್ಯಾ ನೀನು? ಹಾಗ ಹೇಳ್ಕೊಂಡು ಅವಳು ಎದುರುಗಡೆ ನೋಡ್ತಿದ್ದ ಹಾಗೆ ಎದುರುಗಡೆ ಒಂದು ಭಯಂಕರವಾದ ವ್ಯಕ್ತಿ ನಿಂತಿರೋದನ್ನ ನೋಡಿ ಭಯದಿಂದ ನಡ್ಗೋಕ್ ಶುರು ಮಾಡ್ತಾಳೆ. ಅವಳಿಗೆ ಉಸಿರಾಡೋದಕ್ಕೆ ಆಗೋದಿಲ್ಲ, ಮತ್ತೆ ಹಾರ್ಟ್ ಬೀಟು ತುಂಬಾ ಜೋರಾಗಿ ಬಡ್ಕೊಳಕ್ ಶುರು ಮಾಡತ್ತೆ. ಇವತ್ತು ರಿತೇಶ್ ಬರೋದಿಲ್ಲ. ಹಾಗ ಹೇಳ್ತಾ ಅದು ಅವಳ ಕಡೆ ಹೋಗತ್ತೆ. ಆ ಭಯಂಕರವಾದ ಮುಖ ನೋಡಿ ನತಾಶಾ ತುಂಬಾ ಹೆದರ್ ಹೋಗಿರ್ತಾಳೆ. ಅವಳವನಿಂದ ದೂರ ಹೋಗೋಕ್ ಪ್ರಯತ್ನ ಪಡ್ತಾಳೆ, ಆದ್ರೆ ಅದು ಅವಳ ಮೇಲೆ ಬಿದ್ದು ಬಿಡತ್ತೆ ಇದ್ದಕ್ಕಿದ್ದ ಹಾಗೆ. ಮತ್ತೆ ಭಯಂಕರವಾದ ಶಬ್ದದಲ್ಲಿ ಹೇಳತ್ತೆ, ನೀನಿವಾಗ ನನ್ನವಳು. ಅದನ್ನ ಕೇಳ್ತಿದ್ದ ಹಾಗೆ ನತಾಶಾ ಜೋರಾಗ ಕೂಕ್ಕೋತಾಳೆ, ಮತ್ತೆ ಮೂರ್ಛೆ ಹೊರಟೋಗ್ತಾಳೆ. ಮತ್ತ ಅವಳಿಗೆ ಎಚ್ಚರ ಆದಾಗ ತನ್ನ ಬೆಡ್ ಮೇಲೆ ಮಲಗಿರೋದು ಅವಳಿಗೆ ಗೊತ್ತಾಗತ್ತೆ. ರಿತೇಶ್ ಅವಳ ಪಕ್ಕದಲ್ಲೇ ಕೂತಿದ್ದ, ಮತ್ತೆ ಮಾಧವಿ ಕೂಡ ಅಲ್ಲೇ ನಿಂತಿದ್ಲು. ರಿತೇಶ್, ನೀನ್ ಎಲ್ಲಿದ್ದೆ? ಕೂಡ್ಲೇ ಎದ್ದು ಅವನನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಅಪ್ಕೊಂಡು ಜೋರ ಕಳ್ಳಕ್ ಶುರು ಮಾಡ್ತಾಳೆ. ಏನಾಯ್ತು ನತಾಶಾ, ಏನ್ ವಿಷಯ ಹೇಳು, ನೀನ್ಯಾಕೆ ಇಷ್ಟ ಹೆದರ್ಕೊಂಡಿದ್ಯಾ? ಅದು ಅದು ತುಂಬಾ ಭಯಂಕರವಾಗಿತ್ತು. ಮನುಷ್ಯನು ಅಲ್ಲ, ಪ್ರಾಣಿನು ಅಲ್ಲ, ಆತರ ನಾನು ಹೇಳಕ್ಕಾಗಲ್ಲ. ಅವನು ಇಷ್ಟನ್ನ ಹೇಳಿ ಮುಂದೆ ಏನು ಹೇಳೋದಕ್ಕಾಗಲ್ಲ ಅವಳಿಗೆ. ಒಂದ್ಸಲ ರಿತೇಶ್ನ ಗಟ್ಟಿಯಾಗಿ ಒಪ್ಕೊಂಡು ಅಳೋಕ್ ಶುರು ಮಾಡ್ತಾಳೆ. ಅವಳಿಗೇನು ಆಗಿಲ್ಲ, ಖಂಡಿತ ಯಾವ್ದೋ ಕೆಟ್ಟ ಕನಸನ್ನ ಕಂಡಿರ್ಬೇಕು. ಹಾಗೆಲ್ಲ ಏನೂ ಇಲ್ಲ, ನಾನ್ ಎದ್ದಿದ್ದೆ ಅತ್ತೆ. ಅವನು ನನ್ ಮೇಲೆ ಹಲ್ಲೆ ಕೂಡ ಮಾಡ್ದ, ಅದಾದ್ಮೇಲೆ ನನ್ಗೆ ಏನೂ ನೆನ್ಪಿಲ್ಲ. ರಿಲ್ಯಾಕ್ಸ್ ನತಾಶಾ, ಮಲ್ಕೊಂಬಿಡು, ಅದೆಲ್ಲ ಕನ್ಸು ಅಂತ ಅನ್ಕೊಂಬಿಡು. ನತಾಶಾ ಅವ್ರ ಮಾತನ್ ಕೇಳಿ ಸುಮ್ನೇನೂ ಆದ್ಲು, ಆದ್ರೆ ಅವಳಿಗೆ ಅನುಮಾನ ಇತ್ತು, ಖಂಡಿತ ಇವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ. ಅದೇ ರಾತ್ರಿ ಇನ್ನೊಂದು ಘಟನೆ ಆಗತ್ತೆ. ರಾತ್ರಿ 3 ಗಂಟೆ ಆಗಿತ್ತು. ನತಾಶಾಗೆ ಗೆಜ್ಜೆಯ ಘಲ್ ಘಲ್ ಅನ್ನೋ ಶಬ್ದ ಕೇಳಿಸ್ತಾ ಇತ್ತು, ಮತ್ತ ಅವಳಿಗೆ ಎಚ್ಚರ ಆಗೋಗತ್ತೆ. ಆದ್ರೆ ರಿತೇಶ್ ಮಾತ್ರ ಗಾಢವಾದ ನಿದ್ದೆನಲ್ಲೇ ಇದ್ದ, ಹಾಗಾಗಿ ಅವನನ್ನ ಏಳಿಸದೆ ನಿಧಾನವಾಗಿ ಮಂಚದಿಂದ ಕೆಳಗಡೆ ಇಳಿತಾಳೆ. ಮತ್ತೆ ಆ ಶಬ್ದನ ಕೇಳಿಸ್ಕೊಂಡು ರೂಮಿಂದ ಆಚೆ ಹೋಗ್ತಾಳೆ. ಶಬ್ದನ ಕೇಳ್ತಾ ಕೇಳ್ತಾ ಮನೆಯಿಂದ ಆಚೆ ಇರೋ ಗಾರ್ಡನ್ ಹತ್ರ ಹೋಗ್ತಾಳೆ ಅವಳು. ಅಲ್ಲಿ ಅವಳು ನೋಡ್ತಾಳೆ, ಕೆಂಪು ಸೀರೆ ಉಟ್ಟಿರುವಂತ ಒಂದು ಹೆಂಗಸು ಮುಂದೆ ಮುಂದೆ ಹೋಗ್ತಾ ಇರ್ತಾಳೆ. ನತಾಶಾ ಅವಳನ್ನ ಹಿಂಬಾಲಿಸ್ಕೊಂಡು ಅವಳ ಹಿಂದೆ ಹೋಗ್ತಾಳೆ. ಆಮೇಲೆ ಆ ಹೆಂಗಸು ಇದ್ದಕ್ಕಿದ್ದ ಹಾಗೆ ನಿಂತ್ಕೋತಾಳೆ. ನತಾಶಾ ಕಡೆ ತಿರುಗ್ತಾಳೆ, ಅವಳ ಕಣ್ಣು ಕೆಂಪ್ ಕೆಂಪಗೆ ಹೊಳಿತಾ ಇರುತ್ತೆ. ಯಾರ್ ನೀನು? ನಾನು ರಿತೇಶ್ನ ಮೊದಲನೇ ಹೆಂಡತಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ?
ನನ್ ಹತ್ರ ಜಾಸ್ತಿ ಸಮಯ ಇಲ್ಲ, ಅವನ್ ಬಂದ್ಬಿಡ್ತಾನೆ. ಯಾರು ಬಂದ್ಬಿಡ್ತಾರೆ? ಅದೇ ರಾಕ್ಷಸ, ನಿನ್ ಮೇಲೆ ಇವತ್ತು ದಾಳಿ ಮಾಡದ್ನಲ್ಲ ಅವನು. ಯಾರವನು? ಏನ್ ರಹಸ್ಯ ಅವನ ಹಿಂದೆ? ಮಾಧ್ವಿಗೆ ಯಾವ್ದೇ ಮಕ್ಳು ಇರ್ಲಿಲ್ಲ. ತನ್ನ ಮಗುನ ಪಡ್ಕೊಳ್ಳೋದಿಕ್ಕೆ ಅವನು ಎಲ್ಲಾನು ಮಾಡಿದ್ಲು. ಆದ್ರೂ ಕೂಡ ಅವಳಿಗೆ ಯಾವ್ದೇ ಮಗು ಹುಟ್ಟಲಿಲ್ಲ. ಆ ಕಾರಣಕ್ಕೆ ಅವಳು ತನ್ನ ಇಚ್ಛೆನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಕಪ್ಪು ಪ್ರಪಂಚದ ಬ್ರಹ್ಮ ರಾಕ್ಷಸನನ್ನ ಪೂಜೆ ಮಾಡೋಕ್ ಶುರು ಮಾಡಿದ್ಲು. ಆ ಬ್ರಹ್ಮ ರಾಕ್ಷಸ ಮೊದ್ಲಿಗೆ ಅವನ ಗಂಡನ್ನ ಬಲಿ ತಗೋತು. ಆಮೇಲೆ ಒಂದು ದಿನಕ್ಕೋಸ್ಕರ ತನ್ನ ಕಪ್ಪು ಪ್ರಪಂಚಕ್ಕೆ ಕರ್ಕೊಂಡು ಹೋಯ್ತು. ಆಮೇಲೆ ಅವಳು ವಾಪಸ್ ಬಂದಾಗ ಕೆಲವು ತಿಂಗಳುಗಳ ನಂತರ ರಿತೇಶ್ ಆ ಹೆಂಗಸಿಗೆ ಹುಟ್ಟದ. ಇದರರ್ಥ ರಿತೇಶ್ ಆ ಬ್ರಹ್ಮ ರಾಕ್ಷಸನ ಮಗನ? ಒಂದು ಭೂತದ ಮಗು? ಹೌದು, ಆದ್ರೆ ಅವನು ಹುಟ್ಟಿದ ಹಾಗೆ ಆ ಕತೆ ಅಲ್ಲಿಗೆ ಮುಗ್ದು ಹೋಗ್ಲಿಲ್ಲ. ಬ್ರಹ್ಮ ರಾಕ್ಷಸ ಮಾಧ್ವಿ ಹತ್ರ ಒಂದು ಮಾತನ್ನ ತಗೊಂಡಿತ್ತು. ರಿತೇಶ್ಗೆ 18 ವರ್ಷ ಆದ್ಮೇಲೆ ಅವನಿಗೆ ಮದ್ವೆ ಆಗುವಂತ 3 ಹೊಸ ಹೆಣ್ಣನ್ನ ಬ್ರಹ್ಮ ರಾಕ್ಷಸನ್ಗೆ ಸಮರ್ಪಣೆ ಮಾಡ್ತೀನಿ ಅಂತ. ಅದಕ್ಕೆ ಬ್ರಹ್ಮ ರಾಕ್ಷಸ ನನ್ನನ್ನ ತನ್ನ ಬೇಟೆಯನ್ನಾಗಿ ಮಾಡ್ಕೋತು. ಮತ್ತೆ ಎರಡನೇ ಹೆಂಡತಿ ನಾನಾಗಿದ್ದೆ. ನನ್ನನ್ನು ಕೂಡ ರಿತೇಶ್ ಮೊದಲನೇ ರಾತ್ರಿನೇ ಬ್ರಹ್ಮ ರಾಕ್ಷಸನ್ಗೆ ಒಪ್ಪಿಸ್ಬಿಟ್ಟ. ಮತ್ತದು ನನ್ನ ಪ್ರಾಣ ತಗೋತು. ಹಾಗಾದ್ರೆ ನಿನ್ ಮಾತಿನ ಅರ್ಥ ಅವನ್ ಮೂರನೇ ಹೆಂಡತಿ ನಾನಾ? ನನ್ನನ್ನು ಕೂಡ ಬ್ರಹ್ಮ ರಾಕ್ಷಸನ್ಗೆ ಬಲಿ ಕೊಟ್ಬಿಡ್ತಾರ? ಹಾ, ಖಂಡಿತ ಅವ್ರು ಹಾಗೆ ಮಾಡ್ತಾರೆ. ಆದ್ರೆ ನಿನ್ ಹತ್ರ ನಿನ್ನ ನೀನು ಕಾಪಾಡ್ಕೊಳ್ಳೋದಿಕ್ಕೆ, ಅವರಿಬ್ರು ಅಮ್ಮ ಮಗನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ದಾರಿ ಇದೆ. ಪ್ಲೀಸ್ ನನ್ಗೆ ಏನು ಅಂತ ಹೇಳು, ನಾನು ಹೇಗ್ ತಪ್ಪಿಸ್ಕೊಳ್ಳಿ? ನಿನ್ನ ಅಮ್ಮ ಮಗ ಇಬ್ರು ಸೇರ್ಕೊಂಡು ಒಂದು ವಿಧಿ ಪ್ರಕಾರ ಆ ಬ್ರಹ್ಮ ರಾಕ್ಷಸನ್ಗೆ ಸಮರ್ಪಣೆ ಮಾಡ್ತಾರೆ. ಆ ವಿಧಿನ ಹುಣ್ಣಿಮೆ ರಾತ್ರಿ ಸರಿಯಾಗಿ 1 ಗಂಟೆನಲ್ಲಿ ಪೂರ್ತಿ ಮಾಡ್ಲಿಲ್ಲ ಅಂತಂದ್ರೆ ಆಗ ಬ್ರಹ್ಮ ರಾಕ್ಷಸನ್ಗೆ ಕೋಪ ಬಂದ್ಬಿಡತ್ತೆ. ಆಗ ಅವರಿಬ್ರ ಕತೆ ಅಲ್ಲಿಗೆ ಮುಗ್ದು ಹೋಗತ್ತೆ. ಹಾಗೇಳಿ ಅವಳು ನತಾಶಾಗೆ ಆ ವಿಧಿ ಬಗ್ಗೆ ಎಲ್ಲಾನು ಕೂಡ ಹೇಳ್ತಾಳೆ. ಅದ್ರ ಜೊತೆಗೆ ಅದನ್ನ ತಡೆಯೋದ್ರಿಂದ ನಿನ್ನ ಪ್ರಾಣನು ಕೂಡ ಕಾಪಾಡ್ಕೋಬಹುದು ಅಂತ ಹೇಳ್ತಾಳೆ. ಎಲ್ಲ ವಿಚಾರ ಹೇಳಿ ಆ ಹೆಂಗ್ಸು ಮಾಯಾಗ ಹೋಗ್ತಾಳೆ. ಮತ್ತೆ ನತಾಶಾ ಕೂಡ ವಾಪಸ್ ಮನೆಗ್ ಬಂದು ಮಾತಾಡದೆ ಸೈಲೆಂಟ್ ಆಗಿ ತನ್ನ ಗಂಡನ್ ಪಕ್ಕ ಮಲ್ಕೊಂಡ್ಬಿಡ್ತಾಳೆ. ಸ್ವಲ್ಪ ದಿನದ ನಂತರ ಹುಣ್ಣಿಮೆ ರಾತ್ರಿ ಬಂದಾಗ ಮಾಧ್ವಿ ಒಂದು ಹಾಲಿನ ಗ್ಲಾಸ್ನ ಇಟ್ಕೊಂಡು ನತಾಶಾ ರೂಮ್ ಒಳಗಡೆ ಬರ್ತಾಳೆ. ತಗೋ ಪುಟ್ಟ, ಅರ್ಶನ ಹಾಕಿರೋ ಹಾಲು, ಇವತ್ತಿಂದ ಪ್ರತಿದಿನ ಇದನ್ನ ಕುಡಿಯೋದಕ್ ಶುರು ಮಾಡು. ಹೊಸ್ದಾಗ್ ಮದ್ವೆ ಆಗಿರೋರ್ಗೆ ಇದು ಒಳ್ಳೇದು. ಆ ಕೂಡ್ಲೇ ನತಾಶಾಗೆ ಗೊತ್ತಾಗೋಗತ್ತೆ, ಖಂಡಿತ ಮೂರ್ಛೆ ಹೋಗೋ ಔಷಧಿ ಇದ್ರಲ್ಲಿ ಹಾಕಿರ್ತಾರೆ ಅಂತ. ಯಾಕಂದ್ರೆ ಇವತ್ತಿನ ರಾತ್ರಿ ಅವಳನ್ನ ಬಲಿ ಕೊಡೋ ರಾತ್ರಿ ಆಗಿತ್ತು. ಹಾಗಾಗಿ ಅವಳು ಹಾಲಿನ ಗ್ಲಾಸ್ ಅನ್ನ ತಗೊಂಡು ತನ್ ಪಕ್ಕನೆ ಇಟ್ಕೋತಾಳೆ. ಮಮ್ಮಿ, ಇದು ಸ್ವಲ್ಪ ತಣ್ಣಕಾದ್ಮೇಲೆ ಆಮೇಲೆ ಕುಡಿತೀನಿ ಇದನ್ನ, ಓಕೆ? ಹಾಗ ಹೇಳ್ತಿದ್ದ ಹಾಗೆ ಮಾಧ್ವಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ನತಾಶಾ ಆ ಹಾಲನ್ನ ಕಿಟಕಿಯಿಂದ ಆಚೆ ಎಸ್ತು ಖಾಲಿ ಗ್ಲಾಸ್ ಅನ್ನ ಟೇಬಲ್ ಮೇಲೆ ಇಟ್ಬಿಡ್ತಾಳೆ. ಈಗ ನತಾಶಾ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರೋ ತರ ನಾಟಕ ಮಾಡ್ತಾಳೆ. ಅಮ್ಮ ಮಗ ಇಬ್ರು ತಮ್ಮ ಕೆಲ್ಸನ ಶುರು ಮಾಡ್ಕೋತಾರೆ. ಸ್ವಲ್ಪ ಹೊತ್ತಿನ ನಂತರ ತಮ್ಮ ವಿಧಿಯ ಎಲ್ಲಾ ತಯಾರಿ ಮಾಡ್ಕೋತಾರೆ. ಮಾಧ್ವಿ ಮತ್ತೆ ರಿತೇಶ್ ಮಂತ್ರ ಹೇಳ್ತಾ ಇದ್ರು. 1 ಗಂಟೆ ಆಗೋದಿಕ್ಕೆ ಕೇವಲ 1 ನಿಮಿಷ ಬಾಕಿ ಇತ್ತು. ಆ ಸಮಯದಲ್ಲಿ ಅಲ್ಲೊಂದು ಹೊಗೆ ಬರತ್ತೆ. ಬ್ರಹ್ಮ ರಾಕ್ಷಸ ಬಂದು ನಿಂತ್ಕೋತಾನೆ. ಬ್ರಹ್ಮ ರಾಕ್ಷಸ, ನಮ್ಮ ಕೊನೆ ಬಲಿನ ಸ್ವೀಕಾರ ಮಾಡು. ಈ ಹೊಸ ಮದುಮಗಳು ನಿಮಗೋಸ್ಕರ ತಯಾರಾಗಿದ್ದಾಳೆ. ಇವಳನ್ನ ನಿಮ್ಮ ಕೈಯಾರೆ ಮುಗ್ಸಿ, ಇವಳ ಆತ್ಮನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಮತ್ತೆ ನಮ್ಮನ್ನ ನಿಮ್ಮ ಬಂಧನದಿಂದ ಮುಕ್ತಿಗೊಳಿಸಿ. ಹಾಗ ಹೇಳಿ ಮಾಧ್ವಿ ಚಾಕುನ ತಗೊಂಡು ಬ್ರಹ್ಮ ರಾಕ್ಷಸನ್ ಕಡೆ ಎಸಿತಾಳೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮಾಧ್ವಿ ಕಣ್ಬಿಟ್ಟು ಆ ಚಾಕುನ ಮಾಧ್ವಿ ಕೈಯಿಂದ ಕಿತ್ಕೋತಾಳೆ. ಇದನ್ನ ನೋಡಿ ಅಮ್ಮ ಮಗ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ. 1 ಗಂಟೆ ಆಗೋದಕ್ಕೆ 10 ಸೆಕೆಂಡ್ ಉಳಿದಿತ್ತು. ನತಾಶಾ ಆ ಚಾಕುನ ಮಾಧ್ವಿ ಕತ್ತಿಗೆ ಹಾಕ್ಬಿಡ್ತಾಳೆ. ಮತ್ತವಳು ಅಲ್ಲೇ ಕೆಳಗ್ ಬಿದ್ದು ಹೋಗ್ತಾಳೆ. ಬಲ್ಲಿ ಸಮಯ ಮುಗ್ದು ಹೋಗಿರತ್ತೆ. ಮತ್ತೆ ಬ್ರಹ್ಮ ರಾಕ್ಷಸನ್ಗೆ ಕೋಪ ಬಂದಿತ್ತು. ನೀನು ಸರಿಯಾದ ಸಮಯಕ್ಕೆ ಮದುಮಗಳನ್ನ ನನಗೆ ನೀಡ್ಲಿಲ್ಲ, ಅದಕ್ಕೆ ನೀನು ಸಾಯ್ಬೇಕು. ಹಾಗ ಹೇಳಿ ಆ ಬ್ರಹ್ಮ ರಾಕ್ಷಸ ತನ್ನ ಉಗ್ರನ್ನ ರಿತೇಶ್ ಹೊಟ್ಟೆಗ್ ಚುಚ್ಚತ್ತೆ. ಮತ್ತೆ ಅವನ್ ಹೊಟ್ಟೆನ ಬಗದ್ ಬಿಡತ್ತೆ. ಅದಾದ್ಮೇಲೆ ಅದು ನತಾಶಾ ಕಡೆ ನೋಡತ್ತೆ. ನತಾಶಾಗೆ ಭಯ ಆಗತ್ತೆ. ಆದ್ರೆ ಒಂದೇ ಕ್ಷಣದಲ್ಲಿ ಆ ಬ್ರಹ್ಮ ರಾಕ್ಷಸ ಮಾಯ ಆಗೋಗತ್ತೆ. ಮತ್ತೆ ಎಲ್ಲಾನು ಕೂಡ ಶಾಂತವಾಗೋಗುತ್ತೆ. ನತಾಶಾ ಎದುರುಗಡೆ ಮಾಧ್ವಿ ಮತ್ತೆ ರಿತೇಶ್ ಹೆಣ ಬಿಟ್ಟಿರತ್ತೆ. ಆದ್ರೆ ಅವ್ರ ಸಾವಿನ ಬಗ್ಗೆ ಯಾವ್ದೇ ಪಶ್ಚಾತ್ತಾಪ ಇರೋದಿಲ್ಲ ಅವಳಿಗೆ. ಯಾಕಂದ್ರೆ ಮನುಷ್ಯರು ಮುಖವಾಡ ಹಾಕೊಂಡಿರೋ 2 ದೆವ್ವಗಳು ಇವರಾಗಿದ್ರು.
ಈ ಪ್ರಾಜೆಕ್ಟ್ ಇವತ್ತೇ ಆಗಿ ಕೊಡ್ಬೇಕು. ಇನ್ನು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ರೆ ನಾವ್ ಇವತ್ತಿಲ್ಲಿ ಇರೋಷ್ಟು ಇರ್ತಿರ್ಲಿಲ್ವಲ್ಲ. ಮುಖ ಊದಿಸ್ಕೊಂಡು ಆನಾ ಹೇಳಿದ್ಲು, ಮತ್ತೆ ಅವಳ ಪುಸ್ತಕದಲ್ಲಿ ಯಾವ್ದೋ ಆಕೃತಿ ಬಿಡಿಸ್ತಿದ್ಲು. ನಿಕೋಲ್ ಎಷ್ಟೊತ್ತಿಂದ ಅವಳನ್ನ ಮತ್ತೆ ಅವಳು ಮಾಡ್ತಾ ಇರೋಂತ ಡ್ರಾಯಿಂಗ್ ನೇ ನೋಡ್ತಿದ್ಲು. ಒಂದ್ ನಿಮಿಷ, ನಿನ್ ನೋಟ್ಬುಕ್ ಕೊಡಿಲ್ ಸ್ವಲ್ಪ. ಇದ್ದಗಿದ್ ಹಾಗೆ ನಿಕೋಲ್ ಆನಾ ಪುಸ್ತಕನ ತಗೊಂಡ್ಬಿಟ್ಲು. ವಾವ್ ಆನಾ, ಎಷ್ಟ್ ಚೆನ್ನಾಗ್ ಮಾಡಿದ್ಯಾ ನೀನು. ವಾವ್, ಅದ್ಭುತವಾಗಿ ಡ್ರಾ ಮಾಡಿದ್ಯಾ. ಈ ತೊಳೆದ ಮನುಷ್ಯನ ಆ ಕಣ್ಣು ಕೂಡ ಈ ಡ್ರಾಯಿಂಗ್ ಅಲ್ಲಿ ಹೊಳಿತಾ ಇದೆ. ಸೂಪರ್ ಆದ ಡ್ರಾಯಿಂಗ್. ಈ ಡ್ರಾಯಿಂಗ್ ಅಲ್ಲಿ ಆ ತೊಳೆದ ಮನುಷ್ಯ ಹೊರಗಡೆ ಬರೋ ರೀತಿ ಇದಾನೆ. ನಿಮಗ್ ಗೊತ್ತಾ, ಈ ರೀತಿ ಹ್ಯೂಮನ್ ವುಲ್ಫ್ ನಿಜವಾಗ್ಲೂ ಇರ್ತಾರೆ. ನಾನು ಕನ್ಸಲ್ ಕಂಡಿದ್ದೀನಿ. ಕನ್ಸಲ್ಲ, ಏನಾನ ನೀನು ಕೂಡ. ಇಷ್ಟನ್ನ ಹೇಳಿ ನಿಕೋಲ್ ನಗ್ತಾ ಇದ್ಲು, ಜೊತೆಯಲ್ಲಿ ಎಲ್ರೂ ಕೂಡ ನಗ್ತಾ ಇದ್ರು. ಆಗ ಅಲ್ಲಿ ರೀಡಿಂಗ್ ರೂಮ್ ಕಡೆ ಯಾರೋ ಭಾರತೀಯ ಮೂಲದ ಒಬ್ಬ ವ್ಯಕ್ತಿ ಬರ್ತಾನೆ. ಬಹಳ ಸಮಯದಿಂದ ಇವರೆಲ್ಲರ ಮಾತುಗಳನ್ನ ಕೇಳ್ತಾ ಇದ್ದ. ಅವನ ಹೆಸರು ರಾಹುಲ್ ಅಂತ. ಅಲ್ಲಿಂದ ಎದ್ದ ಮತ್ತೆ ಬುಕ್ ರ್ಯಾಪ್ ಕಡೆ ಹೊರಟ. ಅಲ್ಲಿ ದೊಡ್ಡ ಅಕ್ಷರಗಳಲ್ಲಿ ವೇರ್ ವುಲ್ಫ್ ಅಂತ ಬರೆದಿತ್ತು. ಅದರಲ್ಲಿ ಒಂದು ಭಯಾನಕ ಪ್ರಾಣಿಯ ಚಿತ್ರವಿತ್ತು. ಅದು ಆನಾ ಬರೆದಿರುವಂತ ಚಿತ್ರದ ಹಾಗೆ ಇತ್ತು. ಅವನ ಕೈಯಲ್ಲಿ ಅದನ್ನ ತಂದ ಮತ್ತೆ ಎಲ್ರ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟ. ಗೈಸ್, ಸ್ವಲ್ಪ ಹೊತ್ತು ನಿಮ್ಮ ಪ್ರಾಜೆಕ್ಟ್ ಅನ್ನ ಸೈಡಿಗಿಡಿ. ಈ ಬುಕ್ಕು ನಂಗೆ ಸಿಕ್ಕಿದೆ. ಸರಿ, ನಾನು ಓದಿ ಹೇಳ್ತೀನಿ. ತೊಳೆದ ಮನುಷ್ಯ ಒಂದು ವಿಚಿತ್ರ ಮನುಷ್ಯ. ಈ ತೊಳೆದ ಮನುಷ್ಯ ನೋಡೋದಕ್ಕೆ ಮನುಷ್ಯ ರೀತಿನೇ ಇರ್ತಾನೆ. ಒಂದೊಂದು ಸಮಯದಲ್ಲಿ ಈ ರೀತಿ ತೊಳೆದ ಮನುಷ್ಯನಾಗಿ ಪರಿವರ್ತನೆ ಆಗ್ತಾನೆ. ಈ ಚೇಂಜಸ್ ಎಲ್ಲ ಹುಣ್ಣಿಮೆ ಬೆಳದಿಂಗ್ಳಿಂದ ಆಗುತ್ತೆ. ಇದನ್ನ ಹೇಳ್ತಾ ರಾಹುಲ್ ಎಲ್ರೂ ನೋಡ್ತಾ ಇದ್ದ. ಇದ್ ಹೇಗಾಗುತ್ತೆ? ವೇರ್ ಉಲ್ಫ್ ಅಂತೂ ಅವರ ರೂಪನ ಅಮಾವಾಸ್ಯ ದಿನ ಬದಲಾಯಿಸೋದಲ್ವಾ, ಮತ್ತೆ ಪೂರ್ಣಿಮಾಗೆ ಹೇಗೆ? ಆನಾ ಆಶ್ಚರ್ಯವಾಗಿ ಹೇಳದ್ಲು. ಇಲ್ಲ ಆನಾ, ಗೂಗಲ್ ಅಲ್ಲಿ ಎಲ್ಲಾದ್ರೂ ಸರ್ಚ್ ಮಾಡು. ವೇರ್ ಉಲ್ಫ್ ಇರುತ್ತಲ್ಲ, ಅವನ ಮೇಲೆ ಚಂದ್ರನ ಬೆಳಕು ಬಿದ್ದ ಕೂಡ್ಲೇ ಅವನು ಒಳಗಿರುವಂತ ಪ್ರಾಣಿ ಎಚ್ಚರಗೊಳ್ಳುತ್ತೆ, ಗೊತ್ತಾ? ಇಲ್ಲ, ನಾನ್ ನಂಬೋದಿಲ್ಲ. ಚಂದ್ರನ ಬೆಳಕಂತೂ ಎಲ್ರಿಗೂ ತಂಪು ಕೊಡುತ್ತೆ ಅಲ್ವಾ? ಮತ್ತೆ ಅದು ಮನುಷ್ಯನಲ್ಲಿರುವಂತ ಪ್ರಾಣಿನ ಹೇಗೆ ಹೊರತೆಗೆಯತ್ತೆ? ಆನಾ ಅವಳ ವ್ಯೂ ಹೇಳಿದ್ಲು. ಆಗ ನಿಕೋಲ್ ಹೇಳ್ತಾ ಇದ್ಲು. ಆಗ ರಾಹುಲ್ ಅವಳನ್ನ ಸುಮ್ನಾಗ್ಸ್ದ, ಮತ್ತೆ ಓದಕ್ಕೆ ಶುರು ಮಾಡ್ದ. ಬೆಳದಿಂಗ್ಳು ಶಾಂತತೆಯನ್ನ ತೋರಿಸುತ್ತೆ. ಇದೇ ರೀತಿ ಆಪೋಸಿಟ್ ಆಗಿ ಅಮಾವಾಸ್ಯ ಎಂದು ದುಷ್ಟ ಶಕ್ತಿಗಳು ಅದರ ಆಡಂಬರವನ್ನ ತೋರಿಸುತ್ತೆ. ಆ ಸಮಯದಲ್ಲಿ ಏನ್ ಬೇಕಾರಾಗಬಹುದು. ಒಬ್ಬ ಮನುಷ್ಯನನ್ನ ಮೃಗವಾಗಿ ಬದಲಾಯಿಸಿ ತನ್ಗೆ ಬೇಕಾದ ಕೆಲಸವನ್ನ ಅದು ಮಾಡ್ಕೋಬಹುದು. ನೋಡಿದ್ರ, ಹೇಳಿದ್ನಲ್ಲ ನಾನು. ಸರಿ, ಮುಂದೆ ಹೋಗು. ಇದರಲ್ಲಿ ಏನ್ ಹೇಳ್ತಾರಂದ್ರೆ, ಅಮಾವಾಸ್ಯ ಆ ಕಪ್ಪು ರಾತ್ರಿ ಒಬ್ಬ ಮನುಷ್ಯ ಈ ತೋಳದ ಮನುಷ್ಯ ಅಂದ್ರೆ ವೇರ್ ವುಲ್ಫ್ ಅನ್ನ ಚೆನ್ನಾಗಿ ಡ್ರಾ ಮಾಡಿದ್ರೆ, ಮತ್ತೆ ಅಮಾವಾಸ್ಯ ರಾತ್ರಿ ಮೂರನೇ ದಿನದ ಆ ಗಾಳಿ ಬೀಸಿದ್ರೆ ಆ ವೇರ್ ವುಲ್ಫ್ ಆ ಡ್ರಾಯಿಂಗ್ ಇಂದ ಹೊರಗಡೆ ಬರುತ್ತೆ. ರಾಹುಲ್ ಓದ್ತಾ ಇದ್ದ ಹಾಗೆ ಎಲ್ರೂ ಬಹಳ ಬೇಜಾರಾಗ್ಬಿಡ್ತಾರೆ. ಮತ್ತೆ ರಾಹುಲ್ ಮುಂದೆ ಓದಕ್ಕೆ ಶುರು ಮಾಡ್ದ. ಈ ಮೃಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇದೆ. ಓದೋವಾಗ ಇದ್ದಕ್ಕಿದ್ದ ಹಾಗೆ ಪುಸ್ತಕ ಮುಚ್ಚಿದ. ಗೈಸ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾನದನ್ನ ಇವತ್ತೇ ಮುಗಿಸ್ಬೇಕು. ಹೀಗ್ ಹೇಳ್ತಾ ಪುಸ್ತಕ ತಗೊಂಡ, ಮತ್ತೆ ಮುಂದೆ ಹೋಗ್ತಾ ಇದ್ದ. ಆಗ ಚಾರ್ಲ್ಸ್ ಆ ಪುಸ್ತಕ ತಗೊಂಡ, ಮತ್ತೆ ಓದಕ್ ಶುರು ಮಾಡ್ದ. ಈ ಬೇರೋಫಿಂದ ಒಂದೇ ಒಂದು ಮಾರ್ಗದಲ್ಲಿ ನಾವು ತಪ್ಸ್ಕೋಬಹುದು. ಅದು ಹೇಗಂದ್ರೆ, ಚಂದ್ರನ ಚಾಕುವಿಂದ. ಅಂದ್ರೆ ಸೂರ್ಯೋದಯವಾಗುವಾಗ ಆ ವೇರ್ವಲ್ಫ್ ಅಲ್ಲಿ ಚಂದ್ರನ ಆ ಚಾಕುವನ್ನು ತಗೊಂಡು ಅದರ ಹಣೆಯ ಭಾಗದಲ್ಲಿ ನಾವು ಚುಚ್ಚಿದ್ರೆ ಆವಾಗ್ಲೇ ಆ ತೋಳದ ಮನುಷ್ಯ ಸತ್ತೋಗ್ತಾನೆ. ಓದೋವಾಗ ಚಾರ್ಲ್ಸ್ ಅವನ ಕತ್ತನ್ನ ಎತ್ತಿದ, ಮತ್ತೆ ಎಲ್ರನ್ನು ನೋಡ್ದ. ಎಲ್ರೂ ಆನಾನೇ ನೋಡ್ತಾ ಇದ್ರು. ಅಲ್ಲೇ ನಿಂತ್ಕೊಂಡು ರಾಹುಲ್ ಎಲ್ರನ್ನು ದುರುಗುಟ್ಕೊಂಡು ನೋಡ್ತಿದ್ದ. ಟೀನು, ನಿಂತಾನೆ ಡ್ರಾಯಿಂಗ್ ಮಾಡಿದ್ದು. ಇವತ್ತು ಅಮಾವಾಸ್ಯ ಅಲ್ಲ ತಾನೆ? ಒಬ್ಬ ಸ್ಟೂಡೆಂಟ್ ಆಂಥನಿ ಆನಾನ ನೋಡಿ ಹೇಳ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಚಿಕ್ಕ ಮಗು ಅಳುವಂತ ಶಬ್ದ ಬರುತ್ತೆ. ಗೈಸ್, ಯಾವ್ದೋ ಮಗು ಅಳ್ತಿದೆ. ನನಗನ್ಸುತ್ತೆ ಯಾರಿಗೂ ಹೆಲ್ಪ್ ಬೇಕು ಅಂತ. ಬನ್ನಿ, ಹೋಗೋಣ. ಇಷ್ಟು ಹೇಳ್ತಾ ಆನಾ ಎಲ್ರನ್ನು ಹೊರಗೆ ಕರ್ಕೊಂಡು ಬರ್ತಾಳೆ. ಈ ಕಾಲೇಜಿಂದ ಹೊರಗಡೆ ದೂರ ಒಂದು ಕಾಡಿತ್ತು. ಆ ಶಬ್ದ ಅಲ್ಲಿಂದಾನೆ ಬರ್ತಿತ್ತು. ಅವತ್ತು ಬಹಳ ಕಗ್ಗತ್ತಲಾಗಿತ್ತು, ಅಮಾವಾಸ್ಯ ಆಗಿತ್ತು. ಅವರೆಲ್ಲರೂ ಈ ಕಗ್ಗತ್ತಲಲ್ಲಿ ನಿಧಾನವಾಗಿ ಕಾಡಿನ ಕಡೆ ನಡ್ಕೊಂಡು ಹೋಗ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಹವಾಮಾನ ಬದಲಾಗಿ ಎಲ್ಲ ಪ್ರಾಣಿಗಳು ಕೂಗಾಡೋದು ಕೇಳಿಸುತ್ತೆ.
ಬಾವಲಿಗಳು ಮತ್ತೆ ಗೂಬೆಗಳು ಕಿರ್ಚೋ ಶಬ್ದ ಬರ್ತಾ ಇರತ್ತೆ. ಅವರು ಈ ಕಗ್ಗತ್ತಲಲ್ಲಿ ಅವರ ದಾರಿನ ತಪ್ಪು ಹೋಗ್ಬಿಟ್ಟಿರ್ತಾರೆ. ಎಲ್ಲರೂ ಅವರ ಫೋನ್ನ ಫ್ಲಾಶ್ ಲೈಟ್ ಆನ್ ಮಾಡಿಟ್ಟಿರ್ತಾರೆ. ಭಯ ಪಟ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗ್ತಾ ಇರ್ತಾರೆ. ಆಗ ಆನಾಗೆ ಸ್ವಲ್ಪ ದೂರದಲ್ಲಿ ಕೆಂಪು ಕಣ್ಣುಗಳು ಕಾಣುತ್ತವೆ. ಅವಳು ಭಯ ಪಟ್ಕೊಂಡು ಅಲ್ಲೇ ನಿಂತ್ಕೊಂಡ್ಳು. ಏನಾಯ್ತ ಆನಾ, ನೀನ್ ಯಾಕೆ ನಿಂತ್ಕೊಂಡೆ? ನೋಡು, ಈ ಕಾಡು ಅಷ್ಟೊಂದು ಸುರಕ್ಷಿತವಾಗಿಲ್ಲ. ನಾವ್ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಈ ಕಾಡ್ ಪ್ರಾಣಿಗಳು ತಿಂದ ಹಾಕತ್ವೆ. ಗೊತ್ತಾ, ಆನಾನ ನೋಡ್ತಾ ನಿಕೋಲ್ ಹೇಳ್ತಾಳೆ, ಅದು ಅಲ್ಲಿ. ಬಹಳ ಕಷ್ಟಪಟ್ಕೊಂಡು ಅವಳ ಧ್ವನಿನ ಏರ್ಸುತ್ತಾ ಆನಾ ಆ ಕಡೆ ಏನನ್ನೋ ತೋರಿಸ್ತಾಳೆ. ಅವಳ ಬೆರಳನ್ನ ಆ ಕಡೆ ತೋರಿಸುತ್ತಾ ಎಲ್ರೂ ಆ ಕಡೆನೆ ನೋಡಿದ್ರು. ಎಲ್ರಿಗೂ ಅಲ್ಲಿ ಹೊಳಿತಾ ಇರುವಂತ ಎರಡು ಕಣ್ಣುಗಳು ಕಾಣುತ್ತೆ. ಅದು ರಕ್ತದ ಹಾಗೆ ಕೆಂಪಿತ್ತು. ಒಣಗಿರೋ ಎಲೆಗಳು ಸರಸರ ಅನ್ನೋದು ಮತ್ತೆ ಕಾಡಿನ ಪ್ರಾಣಿಗಳ ಶಬ್ದಗಳು ವಿಚಿತ್ರವಾಗಿದ್ವು. ಏನ್ ನೋಡ್ತಾ ಇದೀರಾ? ಬೇಗ ಓಡ್ ಹೋಗಿ, ಇವತ್ ರಾತ್ರಿ ಅಮಾವಾಸ್ಯ ಮೂರನೇ ಆ ರಾತ್ರಿ ಶುರುವಾಗುತ್ತೆ. ಈ ರೀತಿ ಹೇಳ್ತಾ ಚಾರ್ಲ್ಸ್ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ನೋಡ್ತಾ ನೋಡ್ತಾನೆ ಎಲ್ರೂ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಅವ್ರ ಮುಂದೆ ಒಂದು ದೊಡ್ಡ ಆಕೃತಿ ಬರುತ್ತೆ, ಮತ್ತೆ ಅವರ ರಸ್ತೆಗೆ ಅಡ್ಡವಾಗಿ ನಿಲ್ಲುತ್ತೆ. ಅವ್ರ ಮುಂದೆ ಒಂದು ಅಪಾಯಕಾರಿ ತೋಳ ನಿಂತ್ಕೊಂಡಿರುತ್ತೆ. ಅದು ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿರುತ್ತೆ. ಅದು ಹೇಗಿತ್ತು ಅಂದ್ರೆ ಆನಾ ಪುಸ್ತಕ ನೋಡಿ ಡ್ರಾಯಿಂಗ್ ಮಾಡಿದ್ಲಲ್ಲ ಅದೇ ರೀತಿ ಇರುತ್ತೆ. ಇದು ಹಾಗೆ ಇದೆ, ನನ್ ಬುಕ್ಕಲ್ಲಿ ಮಾಡಿದ್ಲಲ್ಲ ಅದೇ ತರ. ಈ ರೀತಿ ಹೇಳ್ತಾ ಆನಾ ಆ ಪ್ರಾಣಿನ ನೋಡ್ತಾನೆ ಇದ್ಲು. ಆನಾ ಓಡು ಬೇಗ, ನೀವೆಲ್ಲರೂ ಕೂಡ ನಡೀರಿ. ಇಷ್ಟನ್ನ ಹೇಳ್ತಾ ಆನಾ ನಿಕೋಲ್ ಕೈನ ಹಿಡ್ಕೊಂಡು ಇನ್ನೊಂದ್ ಕಡೆ ಓಡಕ್ ಶುರು ಮಾಡ್ತಾಳೆ. ಓಡ್ತಾ ಓಡ್ತಾ ಇದ್ದಕ್ಕಿದ್ದ ಹಾಗೆ ಆ ಪ್ರಾಣಿ ಅವರ ಗೆಳೆಯ ಎಡ್ವರ್ಡ್ನ ಹಿಡ್ಕೊಂಡು ಅವನ ಕಡೆ ಎಳ್ಕೊಂಡ್ಬಿಡ್ತು. ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಕಿರ್ಚೋ ಶಬ್ದ ಆ ಇಡೀ ಕಾಡಲ್ಲಿ ಆವರಿಸ್ತು. ಅವರೆಲ್ಲರೂ ನಿಧಾನವಾಗಿ ಮುಂದುವರಿತಾ ಇದ್ರು. ಅವರು ಹೊರಗೆ ಹೋಗೋದಕ್ಕೆ ದಾರಿನ ಹುಡುಕ್ತಾನೆ ಇದ್ರು. ನಡೀತಾ ನಡೀತಾ ಅವರೆಲ್ಲ ಸುಸ್ತಾಗ್ಬಿಟ್ರು. ಬಹಳ ಸುಸ್ತಾದ್ಮೇಲೆ ಅವರೆಲ್ಲರೂ ಒಂದು ಮರದ ಕೆಳಗಡೆ ಕುತ್ಕೊಂಡು ರೆಸ್ಟ್ ತಗೊಳ್ತಾ ಇರೋವಾಗ ನಿಕೋಲ್ನ ಮೇಲೆ ಏನೋ ಅಂಟು ಅಂಟು ಪದಾರ್ಥ ಬೀಳುತ್ತೆ. ಏನಿದು ಇಷ್ಟೊಂದು ತ್ಯಾವತ್ಯಾವ? ಇದೇನಿದು? ಅಯ್ಯೋ, ಇದು ರಕ್ತ! ಇದೇನು? ನಿಕೋಲ್ ಜೋರಾಗಿ ಕಿರ್ಚ್ಕೊಂಡು ಹಿಂದೆ ಹೊರಟ್ಲು. ಆಗ ಎಲ್ರು ಅಲ್ಲಿ ನಿಂತ್ಕೊಂಡ್ಬಿಟ್ರು, ಮತ್ತೆ ಅವರ ಫೋನ್ನ ಫ್ಲಾಶ್ ಲೈಟ್ನ ಆ ಮರದ ಕಡೆ ಹಾಕಿದ್ರು. ಎಲ್ರು ಕಿರ್ಚ್ಕೊಂಡು ಒಂಚೂರು ಹಿಂದೆ ಹೋದ್ರು, ಅಷ್ಟರಲ್ಲಿ ಮೇಲಿಂದ ಒಂದು ಹೆಣ ಕೆಳಗಡೆ ಬೀಳತ್ತೆ. ಅವನ ಶ್ವಾಸಕೋಶ ಹೊರಗ್ ಬಂದಿತ್ತು, ಅದರಿಂದ ಒಂಥರ ವಾಸನೆ ಬರ್ತಾ ಇತ್ತು. ಅವನು ಇದೇ ಗುಂಪಿನ ಆ ಹುಡುಗ ಎಡ್ವರ್ಡ್. ಅವನನ್ನ ವೇರ್ ವುಲ್ಫ್ ಹೇಳ್ಕೊಂಡು ಹೋಗಿತ್ತು. ಆನಾ ಮತ್ತೆ ನಿಕೋಲ್ ದೂರ ಓಡಿದ್ರು. ನಾವು ಇಲ್ಲಿರೋದು ಒಳ್ಳೇದಲ್ಲ, ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೊರಟೋಗ್ಬೇಕು. ಈ ರೀತಿ ಹತ್ಕೊಂಡು ನಿಕೋಲ್ ಎಲ್ರನ್ನೂ ಬೇರೆ ಜಾಗಕ್ಕೆ ಹೋಗಕ್ ಹೇಳಿದ್ಲು. ಅವರೆಲ್ಲ ಇನ್ನೇನು ಮುಂದಕ್ಕೆ ಹೋಗ್ತಾನೆ ಇದ್ರು, ಅಷ್ಟರಲ್ಲಿ ಮತ್ತೆ ಆ ವೇರ್ ವುಲ್ಫ್ ಅವ್ರ ಮುಂದ್ಗಡೆ ಬಂದು ನಿಂತ್ಕೊಳತ್ತೆ. ಆ ಅಪಾಯಕಾರಿ ಪ್ರಾಣಿ ಎಲ್ರ ಮುಂದೆ ಬಂದು ಅವರನ್ನ ಹಿಡ್ಕೊಂಡು ತಳ್ಳಿಬಿಡುತ್ತೆ. ಅವನ್ಗೆ ತಲೆಗೆ ಬಹಳ ಏಟಾಗತ್ತೆ, ಮತ್ತೆ ಅವನು ರಕ್ತ ಸುರಿದು ಅವನು ಅಲ್ಲೇ ಸತ್ತು ಹೋಗ್ತಾನೆ. ನೋಡ್ತಾ ನೋಡ್ತಾ ಎಲ್ರನ್ನೂ ಗಾಯಗೊಳಿಸ್ಬಿಡುತ್ತೆ. ಆದ್ರೂ ಅವರು ಹೇಗೋ ಧೈರ್ಯ ಮಾಡಿಕೊಂಡು ಹತ್ಕೊಂಡು ಸುರ್ಕೊಂಡು ಅವರು ಚಾರ್ಲ್ಸ್ನ ಅಲ್ಲಿಂದ ಕರ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅವರು ಇಷ್ಟೊತ್ತಿಗೆ ಇಬ್ರು ಸ್ನೇಹಿತರನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡದೆ ಆ ವೇರ್ ವುಲ್ಫ್ ನಿಕೋಲ್ ಮೇಲೆ ಎಗರ್ಬಿಡುತ್ತೆ. ಅವಳ ಸ್ನೇಹಿತರ ಸ್ಥಿತಿಗಳನ್ನ ನೋಡಿ ಆನಾಗೆ ಕೋಪ ಬರುತ್ತೆ. ಆಗ ರಾಹುಲ್ನ ಪುಸ್ತಕದ ಮಾತುಗಳು ಅವಳಿಗೆ ಜ್ಞಾಪಕ ಬರುತ್ತೆ. ಆಗ ಆನಾ ಮೇಲ್ಗಡೆ ಆಕಾಶ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಆಕಾಶ ಪೂರ್ತಿ ಕೆಂಬಣ್ಣವಾಗಿರುತ್ತೆ. ಆ ವೇರ್ ವುಲ್ಫ್ ನಿಕೋಲ್ನ ನೋಡ್ತಾ ನೋಡ್ತಾ ಎಂಜಲ್ ಸುರಿಸ್ತಾ ಇರತ್ತೆ. ನೋಡ್ತಾ ನೋಡ್ತಾ ಅದರ ಚೂಪಾದ ಹಲ್ಲುಗಳಿಂದ ನಿಕೋಲ್ ಮೇಲೆ ಆಕ್ರಮಣ ಮಾಡೋದ್ರಲ್ಲಿರುತ್ತೆ. ಅಷ್ಟರಲ್ಲಿ ನೋಡ್ತಾ ನೋಡ್ತಾನೆ ಅವಳು ಒಂದು ಸಿಲ್ವರ್ ಚಾಕುನ ಎತ್ಕೊಂಡು ಸೂರ್ಯನ ಮೊದಲನೇ ಕಿರಣ ಬರೋ ಅಷ್ಟರಲ್ಲಿ ಅದನ್ನ ವೇರ್ ವುಲ್ಫ್ ತಲೆ ಮೇಲೆ ಹಾಕ್ಬಿಡ್ತಾಳೆ. ಅಷ್ಟರಲ್ಲಿ ಒಂದು ಜೋರಾದ ಕಿರುಚಾಟ ಆ ಇಡೀ ಕಾಡಲ್ಲಿ ಸುತ್ತುವರಿಯುತ್ತೆ, ಮತ್ತೆ ಸೂರ್ಯನ ಕಿರಣದಿಂದ ಆ ಕಗ್ಗತ್ತಲು ಮಾಯವಾಗಿ ಬೆಳಕು ಮೂಡ್ಬಿಡುತ್ತೆ. ಎಲ್ರೂ ಖುಷಿಯಾಗಿ ಡಾನ್ಸ್ ಮಾಡ್ತಿರ್ತಾರೆ, ಆ ಮಾನವ ತೋಳ ಸತ್ತೋಯ್ತು ಅಂತ. ಎಲ್ರೂ ಅದನ್ನ ನೋಡ್ತಾ ಇದ್ರು. ಅದರ ರೂಪ ಬದಲಾಗಿ ಅದು ಮನುಷ್ಯ ರೂಪವನ್ನ ತಾಳ್ತು. ನೋಡ್ತಾ ನೋಡ್ತಾನೆ ಅದರ ರೂಪ ಬದಲಾಗ್ಬಿಡುತ್ತೆ. ಅವನು ಮನುಷ್ಯನ ರೂಪ ತಾಳಿದ ಕೂಡ್ಲೆ ಎಲ್ರೂ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ. ರಾಹುಲ್, ಇವನ ವೇರ್ ವುಲ್ಫ್? ಎಲ್ರ ಮುಖದಲ್ಲಿ ಒಂದೇ ಪ್ರಶ್ನೆ.